ಶ್ರೀಕೃಷ್ಣನ ಫೋಟೋನ ನಾವೆಲ್ಲರೂ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಶ್ರೀಕೃಷ್ಣ ಅಂದ ತಕ್ಷಣ ನಮಗೆ ಬೆಣ್ಣೆ ತಿಂತಾ ಇರೋ ಕೃಷ್ಣ ಕೊಳಲುತಾ ಇರೋ ಕೃಷ್ಣ ರಾಧೆ ಜೊತೆ ಇರೋ ಕೃಷ್ಣ ಇದು ನೆನಪಾಗತ್ತೆ ಹಾಗೆ ನಾವು ಯಾವ ರೀತಿ ಕೃಷ್ಣನ ಫೋಟೋ ಇಟ್ಕೋಬೇಕು ಅಂದರೆ ನಾವು ಕೃಷ್ಣನ ನಗು ಮುಖದ ಫೋಟೋಗಳನ್ನ ಇಟ್ಕೋಬೇಕು ಜೊತೆಯಲ್ಲಿ ಕೊಳಲು ನಾವು ಕೊಳಲನ್ನು ಮನೆಯಲ್ಲಿ ಇಡೋದು ಶುಭನ ಅಶುಭನ ಯಾವ ರೀತಿ ಕೊಳಲನ್ನು ಇಟ್ಕೊಂಡ್ರೆ ಇಟ್ಕೊಂಡ್ರೆ ನಮಗೆ ಏನು ಪರಿಹಾರ ಸಿಗುತ್ತೆ ಯಾವ ರೀತಿ ಫಲಗಳು ದೊರೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೃಷ್ಣನ ಭಕ್ತರಾಗಿದ್ರಿ ಓಂ ಶ್ರೀ ಕೃಷ್ಣಾಯ ನಮಃ ಅಂತ ಅಥವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಈಗ ಕೊಳಲನ್ನು ಇಟ್ಕೋಬೇಕಾ ಇಟ್ಕೊಬಾರ್ದ ಯಾವ ರೀ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಅಥವಾ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾವು ಯಾವುದೇ ಒಂದು ವಸ್ತು ಇಟ್ಕೊಂಡ್ರೂ ಅದರ ಪ್ರ ಫಲ ದೊರೀಬೇಕಂದ್ರೆ ವಾಸ್ತು ಪ್ರಕಾರ ಇಟ್ಕೋಬೇಕಾಗುತ್ತೆ ವಾಸ್ತು ಪ್ರಕಾರ ನಾವು ಯಾವ ವಸ್ತುನ ಎಲ್ಲಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು ಶುಭ ಫಲ ದೊರೆಯುತ್ತೆ ಅಂತ ನೋಡಿಕೊಂಡು ಆ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಅದರ ಪೂರ್ಣ ಫಲ ದೊರೆಯುತ್ತೆ ಹಾಗೆ ವಾಸ್ತುಶಾಸ್ತ್ರದಲ್ಲಿ ಕೊಳಲು ಮಂಗಳಕರ ಅಂತ ಹೇಳ್ತೀವಿ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಮರದ ಕೊಳಲನ್ನು ಮನೆಯಲ್ಲಿ ಇಡೋದ್ರಿಂದ ಧನಾತ್ಮಕ ಶಕ್ತಿ ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಮನೆಯಿಂದ ಹೋಗಿ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದು ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತ ಹೇಳ್ತಾರೆ ಕೊಳಲು ಶ್ರೀಕೃಷ್ಣನಿಗೆ ತುಂಬ ಇಷ್ಟವಾದ ವಸ್ತು ಅವನಿಗೆ ಇಷ್ಟವಾದ ವಸ್ತುಗಳಲ್ಲಿ ಇದು ತುಂಬ ಮುಖ್ಯ ಹಾಗಾಗಿ ನಾವು ಕೊಳಲನ್ನು ಇಟ್ಟರೆ ಇಟ್ಟರೆ ಆ ಕೊಳಲನ್ನ ಅಂದ ಶ್ರೀಕೃಷ್ಣ ಇದ್ದು ಅಲ್ಲಿ ನೆಲೆಸಿ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ನಂಬಲಾಗತ್ತೆ ಇನ್ನು ಕೊಳಲನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಲಾಭ ಸಿಗತ್ತೆ ಯಾವ ರೀತಿ ಪ್ರಯೋಜನ ಸಿಗತ್ತೆ ಅಂತ ಹೇಳ್ತೀನಿ ಯಾರ ವ್ಯಾಪಾರ ಮಾಡ್ತಾ ಇರೋರಿಗೆ ಏನಾದರೂ ನಷ್ಟ ಆಗ್ತಾ ಇದ್ದರೆ ಯಾವುದೇ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ಅಲ್ಲಿ ನಮಗೆ ವ್ಯಾಪಾರ ವೃದ್ಧಿನೇ ಆಗ್ತಾಯಿಲ್ಲ ಬರುವಂಥ ಕಸ್ಟಮರ್ಸು ಸರಿಯಾಗಿ ವ್ಯವಹಾರ ನಡೀತಾ ಇಲ್ಲ ಅಂತ ಅನ್ನಿಸಿದ್ರೆ ನಿಮಗೆ ಆ ಬಿದಿರಿನಿಂದ ಮಾಡಿದ ಕೊಳಲನ್ನ ಇಟ್ಕೋಬೇಕಾಗುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಿಂದ ಶ್ರೀಕೃಷ್ಣನ ಪೂಜಿಸಬೇಕು ಮತ್ತು ಕೃಷ್ಣನ ಮೂರ್ತಿ ಅಥವಾ ಫೋಟೋ ಬಳಿ ಕೊಳಲನ್ನು ಇಟ್ಟು ಅದನ್ನು ಪೂಜಿಸ್ತಾ ಬರಬೇಕು ನಂತರ ನಿಮ್ಮ ಅಂಗಡಿ ಅಥವಾ ಕಚೇರಿಯ ಚಾವಣಿನ ಮೇಲೆ ಆ ಈ ಬಿದಿರಿನ ಕೊಳಲನ್ನು ನೇತು ಹಾಕಬೇಕು ಇದರಿಂದ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ನಿಮಗೆ ಅದರಲ್ಲಿ ಲಾಭವೂ ಕೂಡ ಬರುತ್ತಾ ಹೋಗುತ್ತೆ ಈ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಜಾಮ್ ದಾಂಪತ್ಯದಲ್ಲಿ ಏನಾದರೂ ನೆಮ್ಮದಿ ಇಲ್ಲ ಅಂತಂದರೆ ಅದು ಭಿನ್ನಾಭಿಪ್ರಾಯ ಇದ್ದರೆ ಸಮತೆ ಪತಿ ಪತ್ನಿಯರಲ್ಲಿ ಜಗಳ ಏನಾದರೂ ಆಗ್ತಾ ಇತ್ತು ನಾವು ಅವರಿಬ್ಬರು ಸುಖವಾಗಿರೋಕೆ ಆಗ್ತಾ ಇಲ್ಲ ನೆಮ್ಮದಿಯಾಗಿರೋಕೆ ಇಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಜಗಳ ಉಂಟಾಗ್ತಾ ಇದ್ದರೆ ಅಲ್ಲಿ ಏನಾದರೂ ಸಾಮರಸ್ಯ ಬೆಳಿಬೇಕು ಅಂತ ಬಯಸ್ತಾ ಇದ್ದರೆ ಎರಡು ಕೊಳಲನ್ನು ತೆಗೆದುಕೋಬೇಕು ಅವುಗಳನ್ನ ಕೆಂಪು ದಾರ ಅಥವಾ ಕೆಂಪು ರಿಬ್ಬನಿಂದ ಹಾಸಿಗೆಗೆ ಕಟ್ಟಬೇಕು ಹೀಗೆ ಮಾಡೋದರಿಂದ ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗತ್ತೆ ಗಟ್ಟಿಯಾಗಿ ಅವರ ಜೀವನ ಸುಖಮಯವಾಗಿ ಬೆಳೆಯುತ್ತೆ ಮತ್ತು ಅವರ ಜೀವನದಲ್ಲಿ ಬರುವಂಥ ನೆಗೆಟಿವಿಟಿ ಅಥವಾ ಸಣ್ಣ ಪುಟ್ಟ ಜಗಳಗಳು ಏನಿದೆಯೋ ಅದೆಲ್ಲ ನಿವಾರಣೆಯಾಗಿ ಅವರು ತುಂಬ ಚೆನ್ನಾಗಿ ಸ ದಾಂಪತ್ಯ ಜೀವನನ ನಡೆಸೋದಕ್ಕೆ ಅನುಕೂಲವಾಗುತ್ತೆ ಇನ್ನು ಆರ್ಥಿಕ ಸ್ಥಿತಿ ವೃದ್ಧಿಗಾಗಿ ಅಂದರೆ ಹಣಕಾಸಿನ ಸ್ಥಿತಿಗಾಗಿ ನೀವೇನಾದರೂ ಹಣಕಾಸಿನ ಮುಗ್ಗಟ್ಟು ಅಂದರೆ ದುಡ್ಡು ಕಾಸು ವ್ಯವಹಾರಕ್ಕೆ ತುಂಬ ಕಷ್ಟಗಳನ್ನ ಎದುರಿಸ್ತಾ ಇದ್ದರೆ ಸಾಲದ ಹೊರೆಯಲ್ಲಿ ಬಿದ್ದಿದ್ರೆ ಒಂದು ಸರಿ ಸಾಲ ಮಾಡಿದ್ರೆ ಅದನ್ನು ತೀರಿಸೋದು ತುಂಬಾ ಕಷ್ಟ ಅದನ್ನು ತೀರಿಸಬೇಕಾದ್ರೆ ತುಂಬ ಪರಿಹಾರಗಳಿವೆ ಅದನ್ನು ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಕೊಳಲಲ್ಲೂ ಒಂದು ಪರಿಹಾರ ಇದೆ ಅದು ಏನಪ್ಪ ಅಂದರೆ ಕೊಳಲನ್ನ ನೀವು ಬೆಳ್ಳಿಯ ಕೊಳಲನ್ನು ಇರ್ ಇಟ್ಕೋಬೇಕಾಗತ್ತೆ ಮನೆಯಲ್ಲಿ ಲಕ್ಷ್ಮಿ ಕೃಪೆ ಆಗುತ್ತೆ ಈ ಬೆಳ್ಳಿಯ ಕೊಳಲನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬಂದರೆ ಲಕ್ಷ್ಮಿಯ ಕೃಪೆಯಾಗಿ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗುತ್ತೆ ಮತ್ತು ಹಣದ ಅರಿವು ಹೆಚ್ಚಿ ಮನೆಯಲ್ಲಿ ಹಣಕಾಸು ಎಲ್ಲ ಅಭಿವೃದ್ಧಿ ಶುರು ಮಾಡುತ್ತೆ ಇನ್ನು ಕೆಲವೊಂದು ಸರಿ ಮನೆಯಲ್ಲಿ ಸುಮ್ಮನೆ ಇದ್ದಕ್ಕಿದ್ದಂಗೆ ಜಗಳ ಆಗ್ತಾ ಇರುತ್ತೆ ಏನು ಎಂದ್ರೂ ಯಾರಾದ್ರೂ ತೋರ್ಸ ವಾ ಮನೆ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷ ಇದ್ದರೆ ಅದನ್ನು ಹೋಗ್ಲಾಡಿಸಕ್ಕೋಸ್ಕರ ಮನೆಯಲ್ಲಿ ಕೊಳಲನ್ನು ಇಡ್ಬೋದು ಮನೆಯಲ್ಲಿ ಕೊಳಲನ್ನು ಇಟ್ಟು ಪೂಜೆ ಮಾಡ್ತಾ ಬಂದರೆ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷ ಇದ್ರೂ ಅದನ್ನು ನಿವಾರಣೆ ಮಾಡ್ತಾ ಬರುತ್ತೆ ಮನೆಯಲ್ಲಿ ವಾಸ್ತು ದೋಷ ಇದ್ದೇ ಇರುತ್ತೆ ಯಾಕಂದರೆ ಪರಿಪೂರ್ಣವಾಗಿ ನಾವು ಮನೆಯನ್ನು ಸಂಪೂರ್ಣವಾಗಿ ವಾಸ್ತು ಪ್ರಕಾರ ಕಟ್ಟಕ್ಕಾಗಲ್ಲ ಇರುವಂಥ ಜಾಗದಲ್ಲಿ ಇರುವ ಹಾಗೆ ಅಡ್ಜಸ್ಟ್ ಮಾಡಿ ವಾಸ್ತು ಪ್ರಕಾರ ಕಟ್ಟಬೇಕಾಗತ್ತೆ ಆದರೂ ವಾಸ್ತು ದೋಷ ಬಂದೇ ಬರುತ್ತೆ ಆಗ ಮನೆಯಲ್ಲಿ ಕೊಳಲನ್ನು ಇಟ್ಟು ಪೂಜೆ ಮಾಡ್ತಾ ಬಂದರೆ ಶ್ರೀಕೃಷ್ಣ ಅಲ್ಲಿ ಬಂದು ನಿಲ್ಲಿಸಿ ನಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷಗಳನ್ನ ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರಿಗೆ ದೋಷ ಕಡಿತ ಕಾಡ್ತಾ ಇರುತ್ತೆ ಶನಿ ಅದನ್ನು ಶನಿ ಸಾಡೆ ಸಾತಿಂದ ತಪ್ಪಿಸ್ಕೋಬೇಕು ಅಂತ ತುಂಬ ಮಾಡ್ತಾ ಇರ್ತೀವಿ ಕಪ್ಪು ಎರಳಿನ ಎಳ್ಳ ಅದು ಬತ್ತಿ ಮಾಡಿ ಇರ್ತೀವಿ ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾ ಇರ್ತೀವಿ ಅಂಥವರು ಈ ಒಂದು ಕೊಳಲಿಂದ ಈ ಒಂದು ಉಪಾಯನ ಮಾಡಿಕೊಂಡ್ರು ಕೂಡ ಸುಲಭವಾಗಿ ಶನಿದ ಶನಿ ದೋಷದಿಂದ ಅಂದರೆ ಶನಿ ಸಾತಿಂದ ಹೊರಗಡೆ ಬರ್ಬೋದು ಏನಪ್ಪ ಅದು ಅಂದರೆ ಕೊಳಲನ್ನು ತಗೊಂಡು ಅದಕ್ಕೆ ಸಕ್ಕರೆ ತುಂಬಿಸ್ಬೇಕು ಸಕ್ಕರೆ ತುಂಬಿಸ್ಬಿಟ್ಟು ಜನವಸ್ತಿ ಅಂದರೆ ಜನ ಎಲ್ಲೂ ಓಡಾಡದೇ ಇರುವಂಥ ಜಾಗ ನೋಡಿ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಮಣ್ಣನ್ನು ತೆಗೆದು ಅದರೊಳಗಡೆ ಹೂಡಬೇಕು ಕೂಡಿಬಿಟ್ಟು ನನಗೆ ಶನಿ ದೇವನಿಂದ ಪರಿಹಾರ ಕೊಡಿಸು ಅಂತ ಕೇಳಿಕೊಂಡು ಶ್ರೀಕೃಷ್ಣನ ಪ್ರಾರ್ಥಿಸ್ಕೊಂಡು ಅವರು ಬಂದುಬಿಡಬೇಕು ಆದ್ದರಿಂದ ದೋಷ ಪರಿಹಾರ ಆಗುತ್ತೆ ಇದಿಷ್ಟು ಕೊಳಲಿನಿಂದ ಮಾಡಿಕೊಡುವಂಥ ಸುಲಭ ಪರಿಹಾರಗಳು ಈ ವಿಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ